Radha Ramana. Irfan. Irfan, ಈ ಹೆಸರು ಎಲ್ಲೋ ಕೇಳಿದೀನಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ. ಇರ್ಫಾನ್ ಅಂತ ಒಬ್ಬ ಲೇಬರ್ ಇದ್ದ, ಅದೇ ಅವನ ಮುಖಚರ್ಯ ನೆನಪಿ ಬರ್ತಾ ಇಲ್ವೇ? ಹೇಮಾ, ಉದ್ದಕ್ಕೆ ಇದಕ್ಕೆ ಒಬ್ಬ ಹುಡುಗ ಇದ್ನಲ್ಲ, ಸುಮಾರು 25 ವರ್ಷ ವಯಸ್ಸು, ತುಂಬಾ ಒಳ್ಳೆ ಹುಡುಗ, ಪ್ರಾಮಾಣಿಕ ಅಂತ ಭಾವ ಹೇಳ್ತಾ ಇದ್ರಲ್ಲ. ಹಾ ಹೌದು ರೀ, ಅವತ್ತು ದಿನಕರ್ ಅಣ್ಣನ ಬೆಂಕಿ ಹತ್ರ ಹೋಗ್ದಾಗ ತಡೆದಿದ್ದು ಅವರೇ ಅಲ್ವಾ? ಅಂದ್ರೆ ನಿಮಗೆ ಇರ್ಫಾನ್ ಅವ್ರು ಯಾರು ಅಂತ ಗೊತ್ತು? ಅವ್ರಿಗೀಗ ಏನಲ್ಲ ಅಂದ್ರೂ ಒಂದು 50 ವರ್ಷ ಆಗಿರ್ಬೋದು. ಅವ್ರನ್ನ ನೀವು ಗುರ್ತು ಹಿಡಿಯಕ್ ಸಾಧ್ಯನಾ? ಹಾ ಹಿಡಿಬಹುದು, ಮುಖ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಮಾವ, ಅವ್ರ ಅಡ್ರೆಸ್ ಇದೆಯಾ? ನಾವು ಅಲ್ಲಿಗೆ ಹೋಗ್ಬರೋಣ. ಅವ್ರ ಅಡ್ರೆಸ್ ಇಲ್ಲ ಕಣಮ್ಮ, ಅವ್ನ ಹೆಸರು, ಬ್ಯಾಂಕ್ ಡೀಟೇಲ್ಸು ಇಷ್ಟೇ ಇರೋದು, ಫೋನ್ ನಂಬರ್ ಕೂಡ ಇಲ್ಲ. ಮತ್ತೆ ಇನ್ ಹೇಗ್ರಿ ಅವ್ರನ್ನ ಹುಡ್ಕೋದು? ಹಾ, ಸಿತಾರಕ್ಕನ ಹತ್ರ ಹಳೆ ಲೇಬರ್ತಲ್ಲ ಪರ್ಸನಲ್ ಡೀಟೇಲ್ಸ್ ಇದೆ, ಅದರಲ್ಲಿ ಇವನ ಅಡ್ರೆಸ್ ಇರಬಹುದು. ಹೌದಾ? ಮತ್ತೆ ಇನ್ಯಾಕ್ ತಡ? ಅಕ್ಕನ್ ಕೇಳಿ ಇಸ್ಕೊಳ್ಳಿ. ಮತ್ತೆ ಅಂದ್ರೆ ಈ ಪ್ರಾಡಕ್ಟ್ನ ನಾನೇ ರಿಪ್ಲೇಸ್ ಮಾಡ್ತೀನಿ ಅಂದೆ. ನಿಂಗೆ, ಐ ಮೀನ್ ನಮ್ಮ ಕಂಪ್ನಿಗೆ ಸೂಟ್ ಆಗೋ ಥರ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಜೊತೆ ರಿಪ್ಲೇಸ್ ಮಾಡ್ತೀನಿ. ಓಕೆ, ಡು ಇಟ್ ಸೂನ್, ಲೇಟ್ ಮಾಡ್ಬೇಡ. ಶೋರ್ ರಮಣ್, ಈ ವಿಷಯದಲ್ಲಿ ನನಗೂ ಲೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ರಮಣ್, ಸ್ವಲ್ಪ ಹೊತ್ತು ಕೂತ್ಕೋ. ನಿನ್ನ ಜೊತೆ ಮಾತಾಡಿ ಎಷ್ಟು ದಿವಸ ಆಯಿತು? ಯು ಹ್ಯಾವ್ ಬಿನ್ ಅವೇ ಫಾರ್ ಸೋ ಮೆನಿ ಡೇಸ್. ನೀನು ಎಲ್ಲಿ ಹೋಗಿದ್ಯೋ, ನಿಂಗೆ ಏನಾಗಿದ್ಯೋ ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಯಾದೀಪು, ಸಿಚುವೇಶನ್ ಆಗಿತ್ತು, ಏನು ಮಾಡೋದು? ಈಗ ನಾನು ಸೇಫಾಗಿ ವಾಪಸ್ ಬಂದಿದ್ದೀನಲ್ಲ, ಲೀವ್ ಇಟ್. ನಿನ್ನ ಮುಖ ನೋಡಿದ್ಯಾ, ಹೇಗಾಗಿದೆಯಾ ಗೊತ್ತಾ? ತುಂಬ ಟಯರ್ಡ್ ಆಗಿದೆಯಾ? ಪ್ಲೀಸ್ ರಮಣ್, ಇಷ್ಟು ರೆಸ್ಲೆಸ್ ಆಗ್ಬೇಡ, ನಂಗೆ ನಿನ್ನ ಮುಖ ನೋಡೋಕ್ಕೆ ಆಗ್ತಿಲ್ಲ. ಡೋಂಟ್ ವರಿ, ನನಗೇನು ಆಗಿಲ್ಲ, ಐಲ್ ಬಿ ಫೈನ್. ರಮಣ್, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ಕೆಲಸ ಇದ್ದಿದ್ದೆ, ಪ್ಲೀಸ್ ಇಷ್ಟೊಂದು ಸ್ಟ್ರೆಸ್ ತಗೋಬೇಡ, ನಿನ್ನ ಹೆಲ್ತ್ ಬಗ್ಗೆನೂ ಕೇರ್ ಇರಲಿ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ದೀಪಿಕಾ, ಬಟ್ ನನ್ನ ಕಂಡೀಷನ್ ಹೇಗಿದೆ ಅಂತ ನಿಮಗೆ ಗೊತ್ತಲ್ವಾ?